ಎದುರು ಸಿನಿಮಾದ ಶಿವಣ್ಣ ಅವ್ರ ಮುಂದೆ ಮಚ್ಚ ಬೀಸಿದ್ದು ನಾನೇ ಸರ್. ಮೂರೆಲ್ಲ ಮುಗ್ದಾಯ್ತು, ನಾಳೆ ಟೈಲರ್ ಬಂದ್ರೆ ಸತ್ತೋಗ್ಬಿಡ್ತೀವಿ. ನೂರನೇ ಸಿನಿಮಾ ಡೆಡ್ ಬಾಡಿ ನೆಮಿಸ್ಬಿಟ್ಟು ಡೈಲಾಗ್ ಕೊಟ್ಟಾರ. ಮಾಡಿರೋ ಪೊಲೀಸ್ ನವೇ, ಕಾಂತಾರದಲ್ಲಿರೋ ಫಾರೆಸ್ಟ್ ಗಾರ್ಡ್ ನವೇ. ಸಿನಿಮಾ ರಿಲೀಸ್ ಆಗಿ ಅಂತ ಫ್ಯಾನ್ಸ್ ಗಳು ಗಲಾಟೆ ಮಾಡೋದ್ ನೋಡಿದೀರಾ? ಆರ್ಟಿಸ್ಟ್ ಗಳು ಪ್ರೊಡ್ಯೂಸರ್ ಗಳು ಪ್ರೆಸ್ ಮೀಟ್ ಮಾಡಿರೋದ್ ನೋಡಿದೀರಾ? ಆದ್ರೆ ಫಾರ್ ದ ಫಸ್ಟ್ ಟೈಮ್ ಜೂನಿಯರ್ ಆರ್ಟಿಸ್ಟ್ ಗಳು ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಯಾಕೆ ಅಂತ ಕೇಳೋಣ ಬನ್ನಿ. ನಾನು ಏನ್ ಪ್ರೊಟೆಸ್ಟ್ ಗುರು ಇದು ಸರ್? 5 ವರ್ಷದಿಂದ 50 ಸಿನಿಮಾದಲ್ಲಿ ಗ್ಯಾಂಗ್ ರೌಡಿಯಾಗಿ ಮಾಡಿದೀನಿ ಸರ್. ತಗರು ಸಿನಿಮಾದಲ್ಲಿ ಶಿವಣ್ಣ ಅವ್ರ ಮುಂದೆ ಮಚ್ಚ ಬೀಸಿದ್ದು ನಾನೇ ಸರ್. ಯಾವ ಸೀನಲ್ ಗುರು? ಸರ್ ಎಲ್ಲಾ ಸಿನಿಮಾದಲ್ಲೂ ಇರ್ತೀನಿ ಸರ್. ನನ್ನ ಕೈ ನನ್ನ ಮಚ್ಚ ಮಾತ್ರ ಕಾಣಿಸ್ತಾರ, ನಾನ್ ಮಾತ್ರ ಕಾಣಲ್ಲ ಸರ್. ಆದ್ರೆ ಸರ್ ಫಸ್ಟ್ ಟೈಮ್ ಸರ್ ನನಗೆ ನಾಟ್ ಔಟ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಸರ್. ನನ್ನ ಹೆಂಡತಿಗೆ ಹೇಳಿದ್ದೀನಿ ಸರ್, ಫ್ರೆಂಡ್ಸ್ಗೆ ಹೇಳಿದ್ದೀನಿ ಸರ್, ಆದ್ರೆ ಸಿನಿಮಾ ಮಾತ್ರ ರಿಲೀಸ್ ಮಾಡ್ತಾ ಇಲ್ಲ ಸರ್. ಯಾವಾಗ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ ಸರ್. ರಿಲೀಸ್ ಆಗ್ಲಿ, ರಿಲೀಸ್ ಆಗ್ಲಿ. ಕನ್ನಡ ಇಂಡಸ್ಟ್ರಿ ಬಂದು 10 ವರ್ಷ ಆಯ್ತು ಗುರು, ಎಲ್ಲ ಸಿನಿಮಾ ಒಬ್ಬರಿತಾನ ದಾನೆ ಗುರು. ಯಾರು ಏನ್ ಗುರು, ಎಲ್ಲ ಫಂಕ್ಷನ್ ಗಳು, ಎಲ್ಲ ಮದುವೆಗಳು, ಎಲ್ಲ ಮಡ್ರುಗಳು, ಎಲ್ಲದ್ರೂ ಬ್ಯಾಕ್ಗ್ರೌಂಡ್ ಅಲ್ಲಿ ಪಾಸಿಂಗ್ ಸೆಟ್ ನಾವೆಲ್ಲ ಗುರು. ಗುರು ಗುರು ನಮ್ ಪಾಸಿಂಗ್ ನ ಫ್ಯೂಸ್ ಮಾಡಿ ನಮ್ ಡೈರೆಕ್ಟರ್ ಒಂದ್ ಡೈಲಾಗ್ ಕೊಟ್ಟು ದೊಡ್ಡ ಮಡಿ ತಗೋಬೇಕು ಅಂತ ಕನ್ಸ್ ಕನ್ಸ್ಬಿಡೋ ಗುರು. ಗುರು ಮೂರೆಲ್ಲ ಮುಗ್ದಾಯ್ತು, 4 ನೆಲ ಬಂದ್ರೆ ಸತ್ತೋಗ್ಬಿಡ್ತೀವಿ ಗುರು. ಅಪ್ಪಿ ತಪ್ಪಿ ಸತ್ತೋಗ್ಬಿಟ್ರೆ ನಾವ್ ಬಿಲ್ಡಪ್ ತಗೊಂಡ್ರೆ ಗತಿ ಏನ್ ಗುರು? ನಮ್ ಊರ್ನೆಲ್ಲ ಬಿಲ್ಡಪ್ ತಗೊಂಡಿದ್ದೀನಿ ಗುರು. ತಾಯಿ ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ಸಕ್ ಕೇಳ ಗುರು. ನಾಟ್ ಔಟ್ ಸಿನಿಮಾ ರಿಲೀಸ್ ಮಾಡ್ಸಕ್ ಕೇಳ ಗುರು. ನಾಟ್ ಔಟ್ ಯಾರು ಕುಡುಕ ಅನ್ಸುತ್ತೆ? ಕುಡುಕ ಅಲ್ಲ ನಾವು, ಡೆಡ್ ಬಾರಿ ಕ್ಯಾರೆಕ್ಟರ್. ಇಲ್ಲಿ ತಕ್ಕ 99 ಪಿಕ್ಚರ್ ಮಾಡಿದೀನಿ, ಎಲ್ಲಾ ಡೆಡ್ ಬಾಡಿ ಕ್ಯಾರೆಕ್ಟ್ರೆ. ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಕೇಳು, ಡೆಡ್ಲಿ ಲುಕ್ ಯಾರಂದ್ರೆ ನನ್ನೇ ತೋರಿಸ್ತಾರೆ. ಫಾರ್ ದಿ ಫಸ್ಟ್ ಟೈಮ್ 100ನೇ ಸಿನಿಮಾ ಡೆಡ್ ಬಾಡಿ ನೆಬಿಸ್ಬಿಟ್ಟು ಡೈಲಾಗ್ ಕೊಟ್ಟವ್ರೋಣ. ಅದನ್ನ ನೋಡ್ಕೊಳ ಅಂದ್ರೆ ಸಿನಿಮಾನೇ ರಿಲೀಸ್ ಮಾಡ್ತಾ ಇಲ್ಲ. ಅದಕ್ಕೆ ಡೆಡ್ ಬಾಡಿ ಕ್ಯಾರೆಕ್ಟರ್ ಹಾಕೊಂಡೆ ಬಂದು ಧರಣಿ ಕೂತೀನಿ. ರಿಲೀಸ್ ಆಗ್ಬೇಕು, ರಿಲೀಸ್ ಆಗ್ಬೇಕು KGF ಅಲ್ಲಿ ಮಾಡಿರೋ ಪೊಲೀಸ್ ನಾವೇ, ಕಾಂತಾರದಲ್ಲಿ ಅವರು ಫಾರೆಸ್ಟ್ ಗಾರ್ಡ್ ನಾವೇ. ಕಾಕಿ ಮೈ ಮೇಲೆ ಬಿದ್ರೆ ಸೂಪರ್ ಕಾಪು ಸಾರ್. ನೀವು ನಾಟ್ ಔಟ್ ಸಿನಿಮಾ ಲಕ್ ಮಾಡಿದೀರಾ? ಮಾಡಿದ್ದೀರಾ ಅಣ್ಣ? ಸಾಂಬಾರ್ ಮಾಡಕ್ ಬೇಕು ಸೌಟು, ನಾನ್ ಮಾಡಿರೋ ಸಿನಿಮಾ ನಾಟ್ ಔಟು. ಕ್ರಿಕೆಟ್ ಆಡಕ್ ಬೇಕು ಬ್ಯಾಟ್, ರಿಲೀಸ್ ಆಗ್ಬೇಕು ನಾಟ್ ಔಟು. ನಾನ್ ಮಾಡಿರೋ ಪರ್ಫಾರ್ಮೆನ್ಸ್ ನೋಡಿ ಸಾರ್, ಅದೇನ ಬೂಮ್ಸ್ ಗೂಸ್ ಬಂಪ್ಸ್ ಅದೇ ಬಂದ್ಬಿಡತ್ತೆ ಸಾರ್. ನೀವೇ ಥಿಯೇಟರ್ ಹತ್ರ ಬಂದ್ರು ಇಂಟರ್ವ್ಯೂ ಮಾಡ್ತೀರಾ, ಜೊತೆ ಬಂದು ಒಂದ್ ಜೊತೆ ಸೆಲ್ಫಿ ತೆಗಿಸ್ಕೋತೀರಾ. ಆದ್ರೆ ಏನ್ ಮಾಡೋದು ಸರ್, ಸಿನಿಮಾನ ರಿಲೀಸ್ ಮಾಡ್ತಿಲ್ಲ ಸರ್. ಇದಿಷ್ಟು ನಾಟ್ ಔಟ್ ಚಿತ್ರದ ಸಹಕಲಾವಿದರಿಂದ ನಡೆದ ಪ್ರತಿಭಟನೆ. ಇದಕ್ಕೆ ನಾಟ್ ಔಟ್ ಚಿತ್ರದ ನಿರ್ಮಾಪಕರಿಂದ ಏನು ಪ್ರತಿಯುತ್ತರ ಸಿಗುತ್ತದೆ ಎಂದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಸಂತೋಷ್ ಜತೆ ಹೇಮಂತ್ ನಾಗರಬಾವಿ.